ನಮಸ್ಕಾರ. ಚಪಾತಿಗೆ ಅನ್ನಕ್ಕೆ ಎರಡಕ್ಕೂ ಹಾಕ್ಕೊಂಡು ತಿನ್ನೋಕ್ಕಾಗುವಂಥ ಎರಡು ಅಡುಗೆ ಒಂದೇ ತರಕಾರಿಯಿಂದ ಮಾಡೋಣವಾ? ಹೌದು, ಹೀರೆಕಾಯಿಯಿಂದ ಒಂದು ಪಲ್ಯ ಒಂದು ಚಟ್ನಿ. ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡಿ ಪಲ್ಯ, ತಿನ್ನಕ್ಕೆ ಮನಸ್ಸಾಗ್ತಾಯಿದೆ ಅಲ್ವಾ? ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ನಳಿನಿಸ್ ಕ್ವಿಝಿನ್ ವೆಜ್ಜಲ್ಲಿ ಮಾಡೋಣ. ಹಾಗಿದ್ರೆ ಎಳೆಯದಾಗಿರೋ ಹೀರೆಕಾಯಿ ತೊಳೆದು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಆ ಸಿಪ್ಪೆಯನ್ನು ಬಿಸಾಕ್ಬಿಡ್ಬೇಡಿ, ಮತ್ತು ಅದರಿಂದನೂ ಒಂದು ಪದಾರ್ಥ ಮಾಡೋಣ. ಸೈಡಲ್ಲಿ ತೆಗೆದಿಟ್ಕೊಂಡಿರಿ, ಸಣ್ಣದಾಗಿ ಹೆಚ್ಕೋಬೋದು. ನೀವು ಎಷ್ಟು ಬೇಕಾದ್ರೂ ಸಣ್ಣದಾಗಿ ಹೆಚ್ಬೋದು, ದೊಡ್ಡದಾಗಿ ಹೆಚ್ಚಿದ್ರೆ ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ. ಇದಕ್ಕೆ ಟೊಮೆಟೊ, ಈರುಳ್ಳಿ, ದೊಣ್ಮೆಣಸಿನ್ಕಾಯಿ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಒಂದು ಬಾಂಡ್ಲಿ ಬಿಸಿ ಮಾಡಿ ಅದಕ್ಕೆ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಇದಕ್ಕೆ, ಯಾಕೆಂದರೆ ನೀರು ಹಾಕಲ್ಲ, ಎಣ್ಣೆಲ್ಲೇ ಬಾಡಬೇಕು ಅದಕ್ಕೆ. ಅದಕ್ಕೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಶಿನ, ಹಿಂಗು, ಕೊತ್ತಂಬರಿ, ಕರಿಬೇವು ಎಲ್ಲ ಒಗ್ಗರಣೆಗೆ ಹಾಕಿ ಬಾಡಿಸಿ, ಈರುಳ್ಳಿ, ಟೊಮೆಟೊ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದೆರಡು ಚೆನ್ನಾಗಿ ಮೆತ್ತಗಾಗಿ, ಟೊಮೆಟೊ ಅಂತೂ ಚೆನ್ನಾಗಿ ಮೆತ್ತಗಾಗಬೇಕು. ಬಾಡಿಸ್ಕೊಂಡಾದ್ಮೇಲೆ ಈ ಹೆಚ್ಚಿಟ್ಕೊಂಡಿರ್ತೀವಲ್ಲ ಹೀರೆಕಾಯಿ, ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಲೇ ಬಾಡಿಸ್ಬೇಕು. ಇನ್ನೂ ಒಂಚೂರು ಎಣ್ಣೆ ಹಿಡಿತಿತ್ತು ಇದಕ್ಕೆ, ಅದ್ರ ಪರವಾಗಿಲ್ಲ, ಎಣ್ಣೆಲೇ ಚೆನ್ನಾಗಿ ಬಾಡಿ ಮೆತ್ತಗಾಗುತ್ತೆ ಇದೇ ಈ ಥರ. ಹಿಂಗಾದಮೇಲೆ ಅದನ್ನು ಸ್ವಲ್ಪ ಸಿಮ್ ಮಾಡಿ ಮುಚ್ಚಿಟ್ಬಿಡಬೇಕು, ನೀರು ಹಾಕಬಾರ್ದು. ಹೀರೆಕಾಯಲ್ಲೇ ಬೇಕಾದಷ್ಟು ನೀರಿನ ಅಂಶ ಇರುತ್ತಲ್ವಾ, ಅದರಲ್ಲೇ ಚೆನ್ನಾಗಿ ಸ್ಟೀಮ್ ಡೆವಲಪ್ ಆಗಿ ನೋಡಿ ಅದು ಎಷ್ಟು ಚೆನ್ನಾಗಿ ಬೇಯುತ್ತೆ ಅಂತ. ಒಂದು 4-5 ನಿಮಿಷ ಬೇಕಾಗುತ್ತೆ. ಆಮೇಲೆ ಮುಚ್ಚಳ ತೆಗೆದು ಎಲ್ಲ ಚೆನ್ನಾಗಿ ಒಂದು ಸಲ ಬಾಡಿಸಿ, ನೀರಿನ ಅಂಶ ಇದ್ದರೆ ಇನ್ನೊಂಚೂರು ಬಾಡಿಸ್ಕೋಬೋದು. ಮೆತ್ತಗಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಹೀರೆಕಾಯಿ, ಇಲ್ಲದೇ ಇನ್ನು ಸ್ವಲ್ಪ ಬೇಯಿಸ್ಬೇಕು. ಅದಕ್ಕೆ ಉಪ್ಪು, ಇಲ್ಲಿ ಹುಳಿ ಪುಡಿ, ಸಾಂಬಾರು ಪುಡಿ ಅಂತೀವಲ್ಲ, ಅದನ್ನು ಹಾಕ್ಕೋಬೇಕು. ಅದು ತುಂಬ ಚೆನ್ನಾಗಿರುತ್ತೆ ರುಚಿ. ಒಂದು 3-4 ಸ್ಪೂನ್ ಹಿಡಿಯುತ್ತೆ ಇದಕ್ಕೆ. ಖಾರ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ, ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಎಲ್ಲ ಚೆನ್ನಾಗಿ ಬಾಡಿಸ್ಬೇಕು. ಇನ್ನೂ ಒಂದು ಸ್ವಲ್ಪ ಹಾಕಿದ್ದೀವಿ ನೋಡಿ ಮೇಲಿಂದ ನಾವು. ಆಮೇಲೆ ಒಂದು ಸ್ವಲ್ಪ ಹುಣಸೆ ರಸ, ಹುಣಸೆ ರಸ ಹಾಕಿ ಚೆನ್ನಾಗಿರುತ್ತೆ, ಕೆಲವರು ಬೇಡ ಅಂತಾರೆ. ಆಮೇಲೆ ತೆಂಗಿನ ತುರಿ, ಅದು ಅಷ್ಟೇ, ಎಷ್ಟು ಹಾಕಿದ್ರೆ ಅಷ್ಟು ರುಚಿ ಚೆನ್ನಾಗಿರುತ್ತೆ. ಈಗ ಇದರಲ್ಲಿ ಪುಟಾಣಿ ಅಂತೀವಲ್ಲ, ಹುರುಗಡಲೆ, ಅದನ್ನು ಒಂಚೂರು ಮಿಕ್ಸಿಲಿ ಹಾಕಿ ಪುಡಿ ಮಾಡಿ ಅದನ್ನು ಹಾಕಬೇಕು. ಅದೇ ಮ್ಯಾಜಿಕ್ ಮಾಡೋದು ಈ ಪಲ್ಯಕ್ಕೆ. ಒಂದು 2 ಸ್ಪೂನ್ ಹಿಡಿಸುತ್ತೆ, 2-3 ಸ್ಪೂನ್ ಹಾಕಿ ಅದನ್ನು ಚೆನ್ನಾಗಿ ಒಂದ್ಸಲ ಕಲಸಿ ಆಫ್ ಮಾಡಿದ್ರೆ ಸಖತ್ತಾಗಿ ಟೇಸ್ಟಿಯಾಗಿ ರುಚಿ ರುಚಿಯಾಗಿರುವಂಥ ಹೀರೆಕಾಯಿ ಪಲ್ಯ ರೆಡಿ. ಜೋಳದ ರೊಟ್ಟಿಗೆ, ಚಪಾತಿಗೆ, ಪುಲ್ಕಾಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹೋಗ್ಬಿಡ್ಬೇಡಿ ಇರಿ, ಇನ್ನು ನಾವು ಆ ಸಿಪ್ಪೆ ಎಲ್ಲ ಇಟ್ಟಿದ್ದೀವಲ್ಲ ಅದರಲ್ಲಿ ಒಂದು ಚಟ್ನಿ ಮಾಡೋಣ. ಸಣ್ಣದಾಗಿ ಒಂದು ಬಾಂಡ್ಲಿಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಕಡಲೆಬೇಳೆ ಒಂದು 2-3 ಸ್ಪೂನ್ ಹಿಡಿಯುತ್ತೆ, ಕಡಲೆಬೇಳೆ ಒಂದು 1/4 ಕಪ್ ಅಷ್ಟು ಹಾಕಿ, ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಈ ಹೆಚ್ಚಿಟ್ಕೊಂಡಿದ್ದೀವಲ್ಲ ಸಿಪ್ಪೆ ಅದನ್ನು ಚೆನ್ನಾಗಿ ಬಾಡಿಸ್ಬೇಕು. ಎಷ್ಟೊಂದು ಜನ ಹೇಳ್ತಾರೆ ಸಿಪ್ಪೆ ತೆಗೆಯೋದೇ ಬೇಡ, ಅದರಲ್ಲೇ ಪಲ್ಯ ಮಾಡಿಬಿಟ್ರೆ ಹೇಗೆ ಅಂತ. ಆದರೆ ಆ ಥರ ತಿನ್ನೋಕ್ಕಾಗಲ್ಲ, ಸಿಪ್ಪೆ ತೆಗೆದು ಅದು ಬಾಡಿಸಿದ್ದನ್ನೆಲ್ಲ ರುಬ್ಬಿ ಅದಕ್ಕೊಂದು ಒಗ್ಗರಣೆ ಹಾಕಿದ್ರೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ಒಗ್ಗರಣೆ ಹಾಕಿ ಮಾಡಿದ್ರೆ ಸಖತ್ತಾಗಿರೋ ರುಚಿಯಾಗಿರೋ ಚಟ್ನಿ ರೆಡಿ. ಆ ಚಟ್ನಿ ಅನ್ನಕ್ಕೆ ಕಲ್ಸ್ಕೊಳ್ಳೋಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಸಲ ತರಕಾರಿ ಹೆಚ್ಚಿದಾಗ ಎರಡೂ ಮಾಡ್ಕೋಬೋದು. ಮಾಡ್ಕೋತೀರಲ್ವಾ? ಹೋಗಿ ಬರಲಾ? ಬಾಯ್.